ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದೊಳಗೆ ಮನೆಯಲ್ಲಿ ಕ್ಯಾಲೆಂಡರನ್ನು ಯಾವ ದಿಕ್ಕಿಗೆ ಹಾಕಬೇಕು, ಯಾವ ದಿಕ್ಕಿಗೆ ಹಾಕಬಾರ್ದು, ವಾಸ್ತುಶಾಸ್ತ್ರದಲ್ಲಿ ಕ್ಯಾಲೆಂಡರನ್ನು ಯಾವ ದಿಕ್ಕಿಗೆ ಹಾಕಿದರೆ ಒಳ್ಳೆಯದಾಗುತ್ತೆ ಅಂಥೇಳಿ ಹೇಳಾಗೈತೆ ಅಂಥೇಳಿ ನಾನು ಈ ವಿಡಿಯೋದೊಳಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೋಡ್ರಿ, ಕ್ಯಾಲೆಂಡರ್ ಅನ್ನೋದು ಎಲ್ಲರ ಮನೆಯೊಳಗೆ ಇದ್ದೇ ಇರುತ್ತೆ. ಅಂದರೆ ಎಲ್ಲರಿಗೆ ಅದು ಅಗತ್ಯವಾದಂತಹ ವಸ್ತು. ಇಂತಹ ಒಂದು ವಸ್ತುವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕಾಗುತ್ತೆ. ಇದರಿಂದ ಮನೆಯಲ್ಲಿ ಸಂತೋಷ ನೆಮ್ಮದಿ ಸಹಿತ ಜಾಸ್ತಿ ಆಗುತ್ತೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ನ ಯಾವ ದಿಕ್ಕಿಗೆ ಹಾಕಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡ್ರಿ, ಕ್ಯಾಲೆಂಡರನ್ನು ಮನೆಯ ದಕ್ಷಿಣದ ಗೋಡೆಯ ಮೇಲೆ ಹಾಕಬಾರ್ದು. ಇದರಿಂದ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ ಅಡೆತಡೆಯನ್ನು ಉಂಟಾಗುತ್ತೆ. ಇನ್ನು ಮನೆಯ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಕ್ಯಾಲೆಂಡರನ್ನು ಹಾಕ್ಬೋದು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಆಗುತ್ತೆ. ಆಮೇಲೆ ಹಳೆ ಕ್ಯಾಲೆಂಡರ್ ಮೇಲೆ ನಾವು ಹೊಸ ಕ್ಯಾಲೆಂಡರ್ ತೊಗೊಬಂದು ಅದ್ರ ಮೇಲೆ ಹಾಕ್ಬಿಡ್ತೀವಿ, ಆ ಥರ ಹಳೆ ಕ್ಯಾಲೆಂಡರ್ನ ಇಡಬಾರ್ದು. ಅಂದರೆ ಹಳೆ ಕ್ಯಾಲೆಂಡರ್ ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸ ವಿಷಯದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.